86ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ನುಡಿ ಜಾತ್ರೆಗೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಹಾವೇರಿ. ಬೆಳಗ್ಗೆ 11 ಗಂಟೆಗೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಪುರಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಆರಂಭ ಆಗುತ್ತೆ. ರಥವನ್ನೇರಿದ ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ದೊಡ್ಡರಂಗೇಗೌಡರು. ಪುರಸಿದ್ದೇಶ್ವರ ಗುಡಿಯಿಂದ ಸಮ್ಮೇಳನ ಅಧ್ಯಕ್ಷರ ಭವ್ಯ ಮೆರವಣಿಗೆ ಆಗ್ತಾ ಇದೆ. ಕಲಾ ತಂಡಗಳಿಂದ ಭವ್ಯವಾದ ಮೆರವಣಿಗೆ. ಮೊದಲ ಸಲ ಅಧ್ಯಕ್ಷರಿಗೆ ಸಿದ್ಧವಾಗಿರುವ ರಥ ಇದು. ಅರಮನೆ ದರ್ಬಾರ್ ಮಾದರಿಯಲ್ಲಿ ಸಿದ್ಧವಾಗಿದೆ ಈ ಒಂದು ರಥ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಏಲಕ್ಕಿನಾಡು ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಕೆಲವೇ ಕ್ಷಣಗಳಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಅದಕ್ಕೂ ಮುನ್ನ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಗೆ ನಡೆಯಿತು. ಈ ಕುರಿತು ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ. ಏಲಕ್ಕಿ ಕಂಪಿನ ನಗರಿ ಹಾವೇರಿಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಚಾಲನೆ ಸಿಕ್ಕಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಮೆರವಣಿಗೆಯ ಸಾರೂಟನ್ನು ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು. ಸಮ್ಮೇಳನದ ಅಧ್ಯಕ್ಷರಾದಂಥ ದೊಡ್ಡರಂಗೇಗೌಡರು ಸಾರೂಟಿನ ಮೇಲೆ ಕೂತ್ಕೊಂಡು ಏನು ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಸಾಹಿತ್ಯ ಆಸಕ್ತರಿಗೆ ಕೈ ಬೀಸಿ ತೋರಿಸ್ತಾ ಇರುವಂಥದ್ದು ಒಟ್ಟಾರೆ ಬೆಳಗಾವಿಯ ಹಾವೇರಿಯ ಸಿಎಂ ತವರು ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ಸಿಕ್ಕಿರುವುದು. ಇಂದಿನಿಂದ 3 ದಿನಗಳ ಕಾಲ ನಡೆಯುವಂಥ ಸಾಹಿತ್ಯ ಸಮ್ಮೇಳನಕ್ಕೆ ಹಾವೇರಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಈಗ ಹಾವೇರಿಯ ಪುರಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭವಾದಂಥ ಏನು ಮೆರವಣಿಗೆ ಈಗ ಇದಕ್ಕೆ ಸಿದ್ದಪ್ಪ ಸರ್ಕಲ್ನಿಂದ ದಾಟಿ ವೇದಿಕೆಯತ್ತ ಹೊರಟಿರುವಂಥದ್ದು. ಇಲ್ಲಿ 101 ಕಲಾತಂಡಗಳು ಈ ಪ್ರದರ್ಶನದಲ್ಲಿ ಭಾಗಿಯಾಗಿರುವಂಥದ್ದು, 1200ಕ್ಕೂ ಅಧಿಕ ಕಲಾವಿದರು ಇದರಲ್ಲಿ ಭಾಗಿಯಾಗಿರುವಂಥದ್ದು. ಜಾನಪದ ನೃತ್ಯ, ಡೊಳ್ಳು ಕುಣಿತ, ಹೆಜ್ಜೆ ಕುಣಿತ, ಕೋಲಾಟ, ಹೀಗೆ ವಿವಿಧ ಏನು ಲಂಬಾಣಿ ನೃತ್ಯ ಸೇರಿದಂತೆ ವಿವಿಧ ಜಾನಪದ ಕಲೆಗಳನ್ನು ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂಥದ್ದು. ಹಲಿಗೆ ಕಲಾವಿದರು ಕಲೆಯನ್ನು ಪ್ರದರ್ಶಿಸುತ್ತಿರುವಂಥದ್ದು. ಒಟ್ಟಾರೆ ಅಕ್ಷರ ಜಾತ್ರೆಗೆ ಹಾವೇರಿ ಅಕ್ಷರಶಃ ಏನು ಸಾಕ್ಷಿಯಾಗಿರುವಂಥದ್ದು. ಕನ್ನಡಕ್ಕೆ ಕೈ ಎತ್ತಿದರೆ ನಿನ್ನ ಕೈ ಕಲ್ಪವೃಕ್ಷ ಆಗುವುದು ಅನ್ನುವಂಥ ನಿಟ್ಟಿನಲ್ಲಿ ಏಲಕ್ಕಿ ಕಂಪಿನ ಜೊತೆಗೆ ಕನ್ನಡದ ಕಂಪನ್ನು ಹೊರ ರಾಜ್ಯಗಳಿಗೆ ಬಿಂಬಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೆಲವು ಭಿನ್ನಾಭಿಪ್ರಾಯದ ಮಧ್ಯವೂ ಕೂಡ ಹಾವೇರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ. ಒಟ್ಟಾರೆ ಏನು ಹಾವೇರಿಯಲ್ಲಿ ನಡೀತಾ ಇರುವಂಥ 3 ದಿನಗಳ ಕಾಲ ನಡೆಯುವಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಯಾರೂ ಕೂಡ ಈ ಮೆರವಣಿಗೆಯಲ್ಲಿ ಅಥವಾ ಅಲ್ಲಿ ವೇದಿಕೆ ಹತ್ತಿರವೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನೀಡಬಾರದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು. ವೇದಿಕೆಗೆ ಈ ಮೆರವಣಿಗೆ ತಲುಪುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಸವರಾಜ ಬೊಮ್ಮಾಯಿಯವರು ಕೂಡ ವೇದಿಕೆಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಅಣ್ಣಪ್ಪ ಬಾರ್ಕಿ, ಪವರ್ ಟಿವಿ, ಹಾವೇರಿ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.